ತಾಜ್ ಮೊಬೈಲ್ ಶೋರೂಮಿನ 5ನೇ ವರ್ಷದ ಸೆಲೆಬ್ರೇಷನ್ ನಿಮ್ಮ ವಿಜಯಪುರ ನಗರದ SS ರೋಡ್ ನಲ್ಲಿ ಇರುವ ತಾಜ್ ಮೊಬೈಲ್ ಶೋರೂಮ್. 5ನೇ ವರ್ಷದ ಸೆಲೆಬ್ರೇಷನ್ ಸಲುವಾಗಿ ಬಂಪರ್ ಆಫರ್ ಕೊಡಲಾಗುವುದು. ಬೇರೆ ಬೇರೆ ರಿಯಾಯಿತಿಯ ಮೊಬೈಲ್ ಖರೀದಿ ಮಾಡಿದರೆ ನಿಮಗೆ ಹೆಡ್ಫೋನ್, ಬ್ಯಾಗ್, ಪವರ್ ಬ್ಯಾಂಕ್ ಯಾವುದಾದರೂ ಒಂದು ಉಚಿತವಾಗಿ ಪಡೆಯಿರಿ. ಈ ಆಫರ್ ಸೀಮಿತವಧಿಗೆ ಮಾತ್ರ. ಸ್ಥಳ SS ರೋಡ್, ರತನ್ ಮಹಲ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 9, ವಿಜಯಪುರ. ಸಂಪರ್ಕಿಸಿ 8951503827, 9241111486. आप देख रहे हैं बीजापुर समय, मैं आपके साथ खलील कलादगी। कल जम्मू कश्मीर में देश के जवानों पर हुए आतंकवादी हमले में तकरीबन 40 से ज़्यादा जवान शहीद हुए थे। इसी के चलते आज शहर बीजापुर में कई प्रगतिशील संगठनों, सामाजिक कार्यकर्ताओं, कॉलेज स्टूडेंट्स, स्वयं प्रेरित युवाओं और कर्नाटका यूनियन वर्किंग जर्नलिस्ट बीजापुर की ओर से कैंडल मार्च का आयोजन कर इन शहीदों को श्रद्धांजलि अर्पित की गई। मैं हमारे सेंट्रल गवर्नमेंट से ये गुजारिश करता हूँ कि जल्द से जल्द उन आतंकवादियों को पकड़कर कड़ी से कड़ी सजा दे, इतना कहता हूँ। मोदी जी साहब से मैं ये कहना चाहता हूँ कि हमारे बॉर्डर पे नौजवान हमारे लिए, हमारे देश के लिए शहीद हो गए, इसका बदला ज़रूर से ज़रूर लेना चाहिए। मैं मोदी जी से ये कहना चाहता हूँ कि हमारी भी जान अगर बॉर्डर पे शहीद होना चाहती है तो हम जाके हम पाकिस्तान से लड़ेंगे हमारे देश के लिए। मैं इतना कहना चाहता हूँ। मेरी बात सिपाहियों को कल टेररिस्ट अटैक में जो हमला हुआ है उसके लिए कुछ दो बात करना चाहता हूँ। हमारे मोदी साहब PM जो कहते थे एक सर के बदले 10 सर लाऊँगा, वो कहाँ गया 10 सर लगाने का वादा किया था। अगर हमारे देश के नौजवानों को ऐसा ही मारते गया तो अच्छा नहीं होगा। आतंकवादों को खबरदार रहे, आतंकवाद इस देश के लिए हम भी हैं। अगर हमारी ज़रूरत पड़ेगी तो हम भी जाएंगे बॉर्डर पर मुकाबला करने के लिए, आतंकवादों को दिखा देंगे हम भी क्या चीज़ है। भारत माता की जय। भारत माता की जय। ನಿನ್ನೆ ನಡೆದಂಥ CRPF ಯೋಧರ ಮೇಲೆ ಆತಂಕವಾದಿಗಳು ಒಂದೇನು ಹಮಲ ಮಾಡಿದರು, ಮಾನವ ಬಾಂಬ ಒಂದು ಹಮಲದಿಂದ 42 ಜನ ಇವತ್ತು ಸುನಿಗಿದ್ದಾರೆ ಹಾಗೂ 100+ ಜನ ಗಾಯಗೊಂಡಿದ್ದಾರೆ. ಇದು ಒಂದು ಮಾನವ ಜಾತಿಗೆ ಒಂದು ಕಳಂಕ ಮತ್ತು ಇಡೀ ಜಗತ್ತಿನಲ್ಲೇ ಅತಿ ಘೋರವಾದಂಥ ಈ ಕೃತ್ಯವನ್ನು ಏನು ಎಸಗಿದ ಆತಂಕವಾದಿಗಳು. ಆ ಆತಂಕವಾದಿಗಳಿಗೆ ಯಾವುದೇ ಒಂದು ಮುಲಾಜಿಲ್ಲದೆ ಇಡೀ ಭಾರತದ 125 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶಕ್ಕೆ ಬೆಂಬಲ ಕೊಟ್ಟು ಅಂಥ ಒಬ್ಬ ದುಷ್ಟ ಮತ್ತು ಕ್ರೂರ ಪ್ರವೃತ್ತಿ ಉಳ್ಳಂಥ ಏನು ಆತಂಕವಾದಿಗಳದ ಅವರಿಗೆ ಯಾವುದೇ ಶಿಕ್ಷೆ ಕೊಟ್ಟರು ಸುಖ ಇವತ್ತು ಕಮ್ಮಿ ಆಗಿದೆ. ಮುಂಬರುವಂಥ ದಿವಸಗಳು ಇನ್ನೂ ಇಂಥ ಆತಂಕವಾದಿಗಳು ಹುಟ್ಟಬಾರ್ದು. ಅವರಿಗೆ ಹುಟ್ಟಿದ್ರೆ ಅವ್ರಿಗೆ ಭಯ ಆಗಬೇಕು. ಅಂಥ ಶಿಕ್ಷೆಯನ್ನು ಇವತ್ತು ನಾವೆಲ್ಲರೂ ಕೊಡಬೇಕು. ಕೇಂದ್ರ ಸರ್ಕಾರದ ಜೊತೆಗೆ ಎಲ್ಲ ಪಾರ್ಟಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಇವತ್ತು ಸರ್ಕಾರಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಿದ್ದೆ. ಆದರೆ ಕೇಂದ್ರ ಸರ್ಕಾರ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಅತಿ 24 ತಾಸು ಒಳಗೆ ಅವ್ರು ಮಾಡ್ತಾರೆ ಅನ್ನೋದು ಒಂದು ಆಶಯ ನಮ್ಮ ಎಲ್ಲ ಜನತೆಗದ. ಅದಕ್ಕೆ ಇದು ಯಾರೂ ಹೇಳಿಸೋಲಾರ್ದೆ ಇವತ್ತು ಈ ಗಾಂಧಿ ಚೌಕದಲ್ಲಿ ಇಷ್ಟು ಜನ ಕೂಡ್ಯಾರ. ಅದಕ್ಕೆ ದೇಶದ ಒಂದು ಸಿಪಾಯಿಗೆ ನಾವೆಲ್ಲರೂ ಕೈ ಜೋಡಿ ಶಿಕ್ಷಿಂದ ಅವ್ರ ಮುಂದೆ ಆಗು ಹೋಗುವಂಥ ಅನ್ಯಾಯಗಳಿಗೆ ನಾವು ಕಡಿವಾಣ ಹಾಕಬೇಕಂತಕ್ಕಿಂತ ತಮ್ಮಲ್ಲಿ ವಿನಂತಿ ಪಡ್ಕೊತೀವಿ. ಸಂಜೀವ್ ಕರ್ಪೂರ್ ಮಠ ರಕ್ಷಣಾಧಿಕ ನಗರಾಧ್ಯಕ್ಷ. ಕಾಶ್ಮೀರ್ ಪುಲ್ವಾಮಾ ಮೇ ಜೋ 40 ಯಾ 42 ಜವಾನ್ ಶಹೀದ್ ಹೋಗಿ ಉನ್ಕಾ ಶಹೀದ್ ಹೋಗೇ ವೋ तो उनका व्यर्थ नहीं जाएगा. वो उनको घर घुस कर मारेंगे, ज़रूर मारेंगे. हमारी कमी पड़ेंगे तो हम भी जाएंगे उधर. सुनील राजू पत्थर. भारत माता की जय. वंदे मातरम. वंदे मातरम. पाकिस्तान पाकिस्तान. इंडिया इंडिया. जिंदा जिंदा. इंडिया इंडिया. जिंदाबाद जिंदाबाद. Thank you.
जवान हमारा रहे, हमारा जवान हमारा रहे, हमारा जवान हमारा रहे, जिंदाबाद जिंदाबाद हिंदुस्तान, जिंदाबाद मुर्दाबाद मुर्दाबाद पाकिस्तान, मुर्दाबाद अमर रहे हमारा जवान अमर रहे, हमारा जवान अमर रहे, हमारा जवान अमर रहे, जिंदाबाद जिंदाबाद हिंदुस्तान, जिंदाबाद मुर्दाबाद मुर्दाबाद पाकिस्तान, मुर्दाबाद हमारा जवान अमर रहे, हमारा जवान अमर रहे, जिंदाबाद जिंदाबाद हिंदुस्तान, जिंदाबाद पाकिस्तान, मुर्दाबाद 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 पाकिस्तान, मुर्दाबाद। ನಿನ್ನೆ ಸಾಯಂಕಾಲ 5:30-6 ಗಂಟೆಗೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಏನು ಉಗ್ರವಾದಿ ಒಂದು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅದರಲ್ಲಿ ನಮ್ಮ ದೇಶದ 39 ಯೋಧರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಈ ದೇಶಕ್ಕಾಗಿ. ಅಮಾನವೀಯ ಕೃತ್ಯವನ್ನು ಖಂಡಿಸಲು ನಾವು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇಂದು ಇಲ್ಲಿ ಹುತಾತ್ಮ ವೃತ್ತದಲ್ಲಿ ಬಂದಿದ್ದೇವೆ. ಒಂದು ಆ ಯೋಧರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲೆಂದು ಮತ್ತು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಲು. ಇದು ತುಂಬ ಅಮಾನವೀಯ ಕೃತ್ಯ. ಯಾವುದೇ ಮನುಷ್ಯತ್ವ ಅಂತ ಇರುವಂಥ ಮನುಷ್ಯಗೆ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರು ಮಾಡಿದ್ದಾರೆ ಅವ್ರಿಗೆ ಮನುಷ್ಯ ಕ್ಯಾಟಗರಿಯಲ್ಲಿ ಹೇಳೋಕ್ಕೂ ಸಾಧ್ಯ ಇಲ್ಲ ಅಂತ ನೀಚ ಕೃತ್ಯವನ್ನು ಮಾಡಿದ್ದಾರೆ ಅವರು. ಇದು ಮಾಡಿದ್ದಾರೆ ಅಂತ ಯಾರು ಮಾಡಿದ್ದಾರೆ ಅಂತ ಜಗತ್ತಿಗೆ ಗೊತ್ತಿದೆ. ಇದು ಮಾಡಿರುವಂಥದ್ದು ಪಾಕಿಸ್ತಾನ. ಆ ಪಾಕಿಸ್ತಾನ ಒಂದು ಸಣ್ಣ ದೇಶ. ಇವತ್ತು ಭಾರತ ದೇಶ ಒಂದು ಬಾಂಬ್ ಹಾಕಿದರೆ ಮುಗಿದು ಹೋಗಿಬಿಡ್ತು, ಏನೂ ಇರೋದಿಲ್ಲ. ಅದು ಅಂಥ ಸಣ್ಣ ದೇಶ ತನ್ನ ಇನ್ನು ಕಿಡಿಗೇಡಿತನ ಇನ್ನೂ ಬಿಡ್ತಾ ಇದ್ದಿಲ್ಲ. ಈ ಭಾರತ ದೇಶಕ್ಕೆ ಹಿಂಗೆ ಕೆಣಕ್ತಾ ಇರುವ ಪ್ರಸಂಗಗಳು ಹಲವಾರು ಮಾಡ್ತಾ ಇದ್ದಾರೆ. ಆವಾಗವಾಗ ನಾವು ಯಾವೊಂದು ಶಾಂತಿ ಬಯಸ್ತೀವಿ ಆವಾಗ ಇಂಥ ಕೃತ್ಯವನ್ನು ಮಾಡಿ ನಮ್ಮ ಸಾರ್ವಜನಿಕರಿಗೆ ನಮ್ಮ ಸೈನಿಕರಿಗೆ ಅವರು ಸಾಯಿಸ್ತಾಗಿದ್ದಾರೆ. ಬಾಂಬ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಉಗ್ರವಾದಿ ಘಟನೆಗಳು ನಡೀತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದರ ಜೊತೆಗೆ ಈ ಸರ್ಕಾರ ಬರೀ ಬಾಯಿ ಮಾತಲ್ಲಿ ಮಾತಾಡಬಹುದು. ಕೇಂದ್ರ ಸರ್ಕಾರದಲ್ಲಿ ಯಾರೇ ಇದ್ದು ಅದು ಕಾಂಗ್ರೆಸ್ ಇರಲಿ BJP ಯಾರೇ ಇರಲಿ ಇದನ್ನು ಬರೀ ಬಾಯಿ ಮಾತಲ್ಲಿ ಮಾತಾಡಲಾರದೆ ನಿಜವಾಗಿ ಹೇಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ದಿಂದ ನಮಗೆ ಹುಮ್ಮಸ್ಸು ಕೊಟ್ಟಿದ್ದರು ಈ ದೇಶದ ಜನರಿಗೆ, ಅದೇ ರೀತಿ ಇನ್ನೂ 2-3-5-6 ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಈ ಸರ್ವಶನಾಶ ಮಾಡಬೇಕು. ಪಾಕಿಸ್ತಾನ ಸರ್ವಶನಾಶ ಮಾಡಬೇಕು. ಆವಾಗೇ ನಮ್ಮ ದೇಶಕ್ಕೆ ನಮ್ಮ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತ ನಾನು ಹೇಳಿ ಇಲ್ಲಿ ಪತ್ರಕರ್ತರ ಎಲ್ಲರೂ ಬಂದು ನಾವು ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಿದ್ದೀವಿ. ಅದರ ಜೊತೆಗೆ ಇನ್ನೊಂದು ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ತೀವಿ. ಏನು ನಮ್ಮ ಯೋಧರು ಪ್ರಾಣ ಕೊಟ್ಟಿದ್ದಾರೆ ಅವರ ಕುಟುಂಬ ಸದಸ್ಯರಿಗೆ ಅವರ ಪರಿವಾರ ಜನರಿಗೆ ಸಾಕಷ್ಟು ಸಹಾಯ ಮಾಡಿರಿ. ಅವ್ರ ಜೀವ ಅಂತೂ ವಾಪಸ್ ಬರೋಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಕನಿಷ್ಠ ಸರ್ಕಾರವಾಗಿ ಸಹಾಯ ಮಾಡಿ ಅವ್ರ ಜೀವನದಲ್ಲಿ ನೆಮ್ಮದಿ ಕೊಡಲು ಸರ್ಕಾರದಿಂದ ಸಾಧ್ಯ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಇದೊಂದು ಮನವಿ ಮಾಡ್ತೀವಿ. ಜೈ ಹಿಂದ್. ಆಜ್ ಬಿಜಾಪುರಕ್ಕೆ ಹುತಾತ್ಮ ಚೌಕ್ ಮೇ ಹಮಾರೇ ಜೋ ಶಹೀದ್ ಹುಯೇ ಜವಾನೋಕೋ ಶ್ರದ್ಧಾಂಜಲಿ ದೇನೆ ಕೆ ಲಿಯೆ ಕಾರ್ಯನಿರತ ಪತ್ರಕರ್ತರ ಸಂಘ ಸೆ ಹಮ್ ತಮಾಮ್ ಲೋಕ ಜಮಾ ಹೋಕೆ ಜೋ ಹಮಾರೇ ಜವಾನ್ ಶಹೀದ್ ಹುಯೇ ಉನ್ಕೋ ಆಜ್ ಹಮ್ ದಿಲ್ ಸೆ ದಿಲ್ ಕಿ ಗಹರಾಯಿ ಸೆ ಶ್ರದ್ಧಾಂಜಲಿ ಅರ್ಪಿತ ಕರ್ತೆ ಹುಯೇ ಜೋ ಇನ್ ಶಹೀದೋ ಕಿ ಮೌತ್ ಕೆ ಕಾರಣ ಹೈ ಉನ್ ಸಂಘಟನೋ ಕೋ ಜಲ್ದ್ ಸೆ ಜಲ್ದ್ ಬ್ಯಾನ್ ಕರ್ತೆ ಹುಯೇ ಉನ್ ತಮಾಮ್ ಲೋಗೋ ಕೋ ಸಜಾಯೆ ಮೌತ್ ದಿ ಜಾನಿ ಚಾಹಿಯೇ ಕ್ಯೂಂಕಿ ಏಕ್ ಜೋ ಆಜ್ ಹಮ್ ಯಹಾಂ ಪರ್ ಠಹರೆ ಹುಯೇ ಹೈ ಉಸ್ಕಾ ಕಾರಣ ಹಮಾರೇ ಜವಾನ್ ಹೈ ಉನ್ ಜವಾನೋ ಕೋ ರಕ್ಷಾ ದೇನಾ ಭೀ ಹಮಾರೇ ಸರ್ಕಾರೋ ಕಾ ಕಾಮ್ ಹೈ ಇಸ್ಮೇ ಸಭಿ ಪಾರ್ಟಿಯೋ ಕೆ ಲೀಡರ್ಸ್ ಮಿಲ್ ಕೆ ಜೋ ಹಮಾರಿ ಸರ್ಕಾರ ಹೈ ವೋ ದಬಾವ್ ಐಸಾ ಬನಾಯೇ ಔರ್ ಇಸ್ಕಾ ಜವಾಬ್ ಐಸಾ ದೇ ಕೆ ಆಯಿಂದಾ ಹಮಾರೇ ಜವಾನೋ ಪರ್ ಹಮಲಾ ಕರ್ನೆ ಸೆ ಪಹಲೆ 100 ಬಾರ್ ಉನ್ನೆ ಸೋಚನಾ ಪಡೆ ತೋ ಮೈ ಇತನಾ ಆಗ್ರಹ ಕರ್ತಾ ಹೂ ಕೆ ಆನೆ ವಾಲೆ ದಿನ ಮೇ ಜೋ ಯೇ ಶಹೀದ್ ಹುಯೇ ಜವಾನ್ ಹೈ ಇನ್ಕೆ ಘರ್ ವಾಲೋ ಕೋ ಸರ್ಕಾರಿ ಗೌರವ ಸೆ ಇನ್ಕೆ ಘರ್ ಮೇ ಕಿಸಿ ಏಕ್ ಕೋ ನೌಕರಿ ಔರ್ ಇನ್ಕಿ ಫೈನಾನ್ಶಿಯಲ್ ಕಂಡೀಷನ್ ಭೀ ಕಮ್ಜೋರ್ ರಹತಿ ಹೈ ತೋ ಇನ್ ತಮಾಮ್ ಲೋಗೋ ಕೋ ಅಪ್ನೆ ಅಪ್ನೆ ಸ್ಟೇಟ್ ಗೌರ್ಮೆಂಟ್ಸ್ ಔರ್ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಕರ್ತೇವೆ
उनके माली और जानी हालात को अच्छी तरह से हेल्प करे, ऐसे मैं उनसे उम्मीद करता हूँ। खबरों के लिए जुड़े रहिएगा आपके अपने चैनल बीजापुर समय के साथ।